ಫಲಿತಾಂಶದಲ್ಲಿ ಏರಿಕೆ ತರೋದಕ್ಕೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ನೀಡಿದಂತಹ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಮುಂದಿನ ವರ್ಷದಿಂದ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ನೀಡುವಂತಹ ಕೃಪಾಂಕ ರದ್ದುಪಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಯಾರನ್ ಕೇಳಿ ಗ್ರೇಸ್ ಮಾರ್ಕ್ಸ್ ಕೊಟ್ರಿ ಅಂತ ಇವತ್ತು ನಡೆದಂತಹ ಮೀಟಿಂಗ್ ನಲ್ಲಿ ಸಿಎಂ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾರೆ ಮುಂದಿನ ವರ್ಷದಿಂದ ಎಲ್ ಸಿ ಗ್ರೇಸ್ ಮಾರ್ಕ್ಸ್ ರದ್ದು ಎಸ್ ಎಸ್ ಎಲ್ ಸಿ ಕೃಪಾಂಕ ನೀಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಎಸ್ ಮುಂದಿನ ವರ್ಷದಿಂದ ಎಸ್ಎಸ್ಎಲ್ಸಿ ಗ್ರೇಸ್ ಮಾರ್ಕ್ ರದ್ದು ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಶಿಕ್ಷಣ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಈ ವರ್ಷ ನೀಡಿದ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಅಂಕಗಳಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಡೆದ ಇಲಾಖಾವಾರು ಪ್ರಗತಿ ಪರಿಶೀಲನೆ ಸಭೆ ನಡೆದ ವೇಳೆ ಗ್ರೇಸ್ ಅಂಕ ವಿಚಾರ ಚರ್ಚೆಗೆ ಬಂತು ಸಭೆಯಲ್ಲಿ ಕೃಪಾಂಕ ರದ್ದುಪಡಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಟ್ಟ ವಿಚಾರಕ್ಕೆ ಸಭೆಯಲ್ಲಿ ಸಿಎಂ ಗರಂ ಆಗಿ ಅಧಿಕಾರಿಗಳನ್ನ ಫುಲ್ ಕ್ಲಾಸ್ ತೆಗೆದುಕೊಂಡ್ರು ಪರೀಕ್ಷೆ ಟೈಟ್ ಮಾಡಿದ್ದು ಸರಿ ಇದೆ ಆದರೆ ಗ್ರೇಸ್ ಮಾರ್ಕ್ಸ್ ಯಾಕೆ ಯಾವ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಗ್ರೇಸ್ ಮಾರ್ಕ್ಸ್ ನೀಡಿದ್ದೀರಿ ಯಾರನ್ನ ಕೇಳಿ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಿದ್ದೀರಿ ನಿಮಗೆ ಹೇಳಿದ್ದು ಯಾರು ಅಂತ ತರಾಟೆಗೆ ತೆಗೆದುಕೊಂಡ್ರು ಗ್ರೇಸ್ ಮಾರ್ಕ್ಸ್ ಹೆಚ್ಚಳಕ್ಕೆ ಶಿಕ್ಷಣ ತಜ್ಞರು ಸೇರಿ ಹಲವರಿಂದ ವಿರೋಧ ಬಗ್ಗೆ ಚರ್ಚೆಯಾಗಿದೆ ಶಿಕ್ಷಣ ಇಲಾಖೆಯಿಂದಲೂ ಗ್ರೇಸ್ ಮಾರ್ಕ್ಸ್ಗೆ ಸಾಕಷ್ಟು ವಿರೋಧ ಬರ್ತಾ ಇದೆ ಅಂತ ಸಭೆಯಲ್ಲಿ ಮಾಹಿತಿ ಲಭ್ಯವಾಗಿದೆ ಮುಂದಿನ ವರ್ಷದಿಂದ ಶೇಕಡ ಇಪ್ಪತ್ತರಷ್ಟು ಗ್ರೇಸ್ ಮಾರ್ಕ್ಸ್ ಕೊಡುವ ಪದ್ಧತಿ ಇರಲ್ಲ ಇನ್ನು ಮುಂದೆ ಹಿಂದಿನ ಪದ್ಧತಿಯೇ ಮುಂದುವರಿಯಲಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಯಾವಾಗಲೂ ಶೇಕಡಾ ಐದರಷ್ಟು ಗ್ರೇಸ್ ಮಾರ್ಕ್ಸ್ ಇತ್ತು ಕೋವಿಡ್ ವೇಳೆ ಶೇಕಡ ಹತ್ತರಷ್ಟು ಮಾಡಲಾಗಿತ್ತು ಕಾನ್ಫಿಡೆಂಟ್ ಕೊಟ್ಟು ಪಾಸ್ ಮಾಡಲು ನಿರ್ಧಾರ ಮಾಡಲಾಗಿತ್ತು ಹಾಗಾಗಿ ಶೇಕಡ ಇಪ್ಪತ್ತರಷ್ಟು ಗ್ರೇಸ್ ಮಾರ್ಕ್ಸ್ ನೀಡಲಾಗಿತ್ತು ಇದು ಈ ವರ್ಷಕ್ಕೆ ಯಾವ ಸಮಸ್ಯೆ ಇಲ್ಲ ಮುಂದಿನ ವರ್ಷದಿಂದ ಇರಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಮುಂಚೆ ಫೈವ್ ಪರ್ಸೆಂಟ್ ಇತ್ತು ಅದನ್ನ ಕೋವಿಡ್ ಆದ್ಮೇಲೆ ಟೆನ್ ಪರ್ಸೆಂಟ್ ಮಾಡಿದ್ರು ಅದನ್ನ ಈ ವರ್ಷ ನಾವು ಬಿಕಾಸ್ ಈ ಎಕ್ಸಾಮಿನೇಷನ್ ವೆಬ್ ಕಾಸ್ಟಿಂಗ್ ಇದೆಲ್ಲ ಮಾಡಿದಾಗ ಸ್ವಲ್ಪ ಡೌನ್ಫಾಲ್ ಇರುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೆಡ್ ಇತ್ತು ಅದ್ರ ಜೊತೆಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ಸ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಅದು ಆದಮೇಲೆ ಮತ್ತೆ ಅವರಿಗೆ ಎಕ್ಸಾಮ್ನ ತಗೊಳ್ಳೋದಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಕೊಡೋ ಯಾವಾಗಲೂ ಏನಾರು ಇದೆಯಾ ಅಂತ ಹೇಳಿ ನಾವು ಅದನ್ನ ಸ್ಟ್ರಿಕ್ಟ್ ಆಗಿ ಈ ವರ್ಷ ಮಾತ್ರ ಅಂತ ಹೇಳಿ ಆರ್ಡರ್ ಮೆನ್ಷನ್ ಇಲ್ಲ ಇಲ್ಲ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಓನ್ಲಿ ಫಾರ್ ದಿಸ್ ಇಯರ್ ಮತ್ತೆ ನೆಕ್ಸ್ಟ್ ಇಯರ್ ಇಂದ ಅದು ಫಾಲ್ ಬ್ಯಾಕ್ ಆಗ್ತದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತೇರ್ಗಡೆಗೆ ಕನಿಷ್ಠ ಅಂಕವನ್ನ ಮೂವತ್ತೈದರಿಂದ ಇಪ್ಪತ್ತೈದಕ್ಕೆ ಶಿಕ್ಷಣ ಇಲಾಖೆ ಇಳಿಸಿತ್ತು ಆದಾಗಿಯೂ ಫಲಿತಾಂಶದ ಪ್ರಮಾಣ ಇಳಿಕೆಯಾಗಿರುವುದು ಕಳವಳಕ್ಕೆ ಕಾರಣವಾಗಿದೆ ಈ ಬಾರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿತ್ತು ಒಂದು ವೇಳೆ ಗ್ರೇಸ್ ಮಾರ್ಕ್ಸ್ ನೀಡದಿದ್ರೆ ಇಷ್ಟೂ ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡು ಫಲಿತಾಂಶ ಪ್ರಮಾಣ ಇನ್ನಷ್ಟು ಕುಸಿಯುತ್ತಿತ್ತು ಎನ್ನಲಾಗಿದೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇವಲ ಶೇಕಡಾ ಐವತ್ತರ ಗಡಿಯಲ್ಲಿದ್ದ ಫಲಿತಾಂಶ ಹೆಚ್ಚಿಸಲು ಕೃಪಾಂಕ ಪರಿಷ್ಕರಣೆ ನೀಡಲಾಗಿದೆ ಶೇಕಡಾ ಇಪ್ಪತ್ತರಷ್ಟು ಕೃಪಾಂಕ ನೀಡುವ ಮೂಲಕ ಫಲಿತಾಂಶವನ್ನ ಶೇಕಡಾ ಎಪ್ಪತ್ನಾಲ್ಕಕ್ಕೆ ಕೊಂಡೊಯ್ಯಲಾಗಿದೆ ಮಸೂದ್ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ